राष्ट्रीय कांग्रेस ಹಣವನ್ನ ತಗೊಂಡು ಅಪ್ಲಿಕೇಶನ್ ಅನ್ನ ಕೊಟ್ಟು ಇವತ್ತು ಬಿ ಫಾರ್ಮ್ ಅನ್ನ ವಿತರಣೆ ಮಾಡಿದೆ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಡಿ ಕೆ ಶುಕುಮಾರ್ ಅವರು ಯಾರು ಬಿ ಫಾರ್ಮ್ ಅನ್ನ ಕೊಡೋದಕ್ಕೆ ಕಾನೂನು ಪ್ರಕಾರವಾಗಿ ಅವರ ಪಾರ್ಟಿಯಲ್ಲಿ ನಿಯೋಜಿತಗೊಂಡಿದ್ದಾರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಾವಿರದ ಮುನ್ನೂರ ಐವತ್ತು ಅಪ್ಲಿಕೇಶನ್ಗಳು ನಮಗೆ ಬಂದಿದ್ದಾವೆ ಯಾರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಬಿ ಫಾರ್ಮ್ ಬೇಕು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅಪ್ಲಿಕೇಶನ್ ಅನ್ನು ಅರ್ಜಿಯನ್ನು ಹಾಕೋಬೇಕು ಈ ಅರ್ಜಿಗೆ ಒಬ್ಬರಿಗೆ ಎರಡು ಲಕ್ಷವನ್ನು ನಾವು ಸಂಗ್ರಹ ಮಾಡಿದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಜನಪ್ರತಿನಿಧಿ ಕಾಯ್ದೆ ಎಪ್ಪತ್ತೊಂಬತ್ತು ಡಿ ಪ್ರಕಾರ ನೂರ ಎಪ್ಪತ್ತೊಂದು ಐ ಪಿ ಸಿ ಡಿ ಪ್ರಕಾರ ಯಾರಿಗೆ ಚುನಾವಣೆಯಲ್ಲಿ ಅಪ್ಲಿಕೇಶನ್ ಅನ್ನ ಪಡೆಯೋದಕ್ಕೆ ಅಥವಾ ಬಿ ಫಾರ್ಮ್ ಅನ್ನ ಕೊಡೋದಕ್ಕೆ ಹಣ ತಗೊಳ್ಳುವಂಗಿಲ್ಲ ಹಣ ತಗೊಂಡ್ರೆ ಅದು ಕಾನೂನು ಬಾಹಿರ ಆಗುತ್ತೆ ಅದು ಲಂಚ ಆಗುತ್ತೆ ಜನಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಲಂಚ ಕೊಡೋದು ಮತ್ತು ಲಂಚ ತಗೊಳ್ಳೋದು ಇದು ಅಪರಾಧ ಅದಕ್ಕಾಗಿ ನಾವು ಇವತ್ತು ಚುನಾವಣಾ ಆಯೋಗವನ್ನ ಭೇಟಿ ಮಾಡಿ ಹೇಳಿದ್ದೀವಿ ಯಾರ್ಯಾರು ಈ ರೀತಿ ಲಂಚ ಕೊಟ್ಟು ಹಣ ಕೊಟ್ಟು ಡಿ ಕೆ ಶಿವಕುಮಾರ್ ಅವರೇ ಹೇಳಿದಂತೆ ಇಪ್ಪತ್ಮೂರು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅನ್ನುವಂಥದ್ದನ್ನೇನು ಹೇಳಿದ್ದಾರೆ ಆ ರೀತಿ ಅಪ್ಲಿಕೇಶನ್ ಬಂದ ನಂತರ ಬಿ ಫಾರ್ಮ್ ಅನ್ನ ವಿತರಣೆ ಮಾಡಿದ್ದು ಕಾನೂನು ಬಾಹಿರ ಲಂಚದಿಂದ ಕೂಡಿರುವಂಥದ್ದು ಇವರಿಗೆ ಬಿ ಫಾರ್ಮು ಕೊಟ್ಟಿದ್ದನ್ನು ಅನೂರ್ಜಿತಗೊಳಿಸಬೇಕು ಅನ್ನುವಂಥ ಮನವಿಯನ್ನು ನಾವು ಚುನಾವಣಾ ಆಯೋಗಕ್ಕೆ ಮಾಡಿದ್ದೀವಿ ನೂರ ಎಪ್ಪತ್ತೊಂದು ಡಿ ಐ ಪಿ ಸಿ ಪ್ರಕಾರ ಕಾನೂನು ಬಾಹಿರ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಎಪ್ಪತ್ತೊಂಬತ್ತು ಡಿ ಪ್ರಕಾರ ಕೂಡ ಇದು ಕಾನೂನು ಬಾಹಿರ ಅದಕ್ಕಾಗಿ ಚುನಾವಣಾ ಆಯೋಗ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಇನ್ನೂರ ಇಪ್ಪತ್ನಾಲ್ಕು ಜನರ ಬಿ ಫಾರ್ಮ್ ಅನ್ನ ರಿಜೆಕ್ಟ್ ಮಾಡಬೇಕನ್ನುವಂಥ ಆಗ್ರಹವನ್ನು ನಾವು ಚುನಾವಣಾ ಆಯೋಗಕ್ಕೆ ಮಾಡಿದ್ದೀವಿ